ಆಶ್ರಮದ ಈ ಒಂದು ಸಂಸ್ಥಾಪಕರು ಏನು ಹೆಸರು? ಭುವನೇಶ್ ಮತ್ತು ಅವರ ಕುಟುಂಬದವರು. ಈ ಒಂದು ಚಿಕ್ಕ ಮಕ್ಕಳು ಸುಮಾರು 5 ವರ್ಷದಿಂದ 10 ವರ್ಷದವರೆಗೂ 12 ವರ್ಷದ ಇರತಕ್ಕಂಥ 25 ಮಕ್ಕಳನ್ನ, ಹೆಣ್ಣುಮಕ್ಕಳು ಸುಮಾರು 6-7 ವರ್ಷಗಳಿಂದ ಅವರು ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಬಂದಿದ್ದಾರೆ. ಇವತ್ತು ನಾವು ಇಲ್ಲಿ ಮತ್ತೆ ಇನ್ನೊಂದು ಆಶ್ರಮ ಕೂಡ ಈಗಾಗಲೇ ಹೋಗಿ ಬಂದಿದ್ದೇವೆ, ಅಂತರ್ಗಂಗಾ ನಿರಾಶ್ರಿತರ ಆಶ್ರಮ ಅಂತೇಳಿ. ಅಲ್ಲಿ ಒಂದು 75-80 ಜನ ಬುದ್ಧಿಮಾಂದ್ಯವಿದ್ದವರು ಮತ್ತು ಅಂಗವಿಕಲರಿರ್ತಕ್ಕಂಥ ಅದು ನಿರಾಶ್ರಿತರ ಆಶ್ರಮ. ಅಲ್ಲಿ ಕೂಡ ಭೇಟಿ ಕೊಟ್ಟು ಅಲ್ಲಿನ ಅವರ ಯೋಗಕ್ಷೇಮ, ಅಲ್ಲಿನ ವ್ಯವಸ್ಥೆಗಳು, ಸ್ಥಿತಿಗತಿಗಳು ಇವೆಲ್ಲ ಕೂಡ ಪರಿಶೀಲನೆ ಮಾಡಿ ಬಂದಿದ್ದೇವೆ. ಅವರು ಕೂಡ ಭಾಳ ಚೆನ್ನಾಗಿ ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಆ ಮಕ್ಕಳಿಗೆಲ್ಲ ಮಾತನಾಡಿಸಿ ಅವರಿಗೆಲ್ಲ ಒಂದು ಆಶೀರ್ವಾದ ಮಾಡಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಕೂಡ ನೋಡಿದಾಗ ಒಂದು 25 ಹೆಣ್ಣು ಮಕ್ಕಳನ್ನ ಇವರು 5-6 ವರ್ಷಗಳಿಂದ ಈ ಆಶ್ರಮ ನಡೆಸ್ತಾ ಮತ್ತು ವಿದ್ಯೆ ಅವ್ರನ್ನ ಪೋಷಣೆ ವಿದ್ಯೆ ಮತ್ತು ಅವ್ರಿಗೆಲ್ಲ ರೀತಿಯ ಪೋಷಣೆ ಮಾಡ್ತಾ ಬಂದಿದ್ದಾರೆ. ಅವರು ಬಾಡಿಗೆ ಕಟ್ಟಡದಲ್ಲಿದ್ದಾರೆ. ಈಗ ಸ್ವಂತ ಕಟ್ಟಡವನ್ನು ಈಗಾಗಲೇ ಕಟ್ಟಲಿಕ್ಕೆ ಅದು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಏನಾದರೂ ನಮ್ಮ ಸಹಕಾರ ಮತ್ತು ಸಹಾಯ ಕೇಳಿದ್ದಾರೆ. ನಾವು ಕೂಡ ಅದಕ್ಕೂ ಏನಾದರೂ ಸಹಾಯ ಮಾಡ್ತೀವಿ ನಮ್ಮ ಹತ್ರನ ಹೇಳಿದ್ದೀವಿ. ನಮಗೆ ಭಾಳ ಸಂತೋಷ ಆಯಿತು. ಯಾರೋ ತಂದೆ ತಾಯಿ ಇಲ್ಲದಂಥ ಅನಾಥ ಮಕ್ಕಳು ಅವ್ರಿಗೆ ವಿದ್ಯೆ ಮತ್ತು ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಮತ್ತು ಅವ್ರಿಗೆಲ್ಲ ರೀತಿಯ ಪಾಲನೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ. ಇಂಥ ಒಂದು ಸಂಸ್ಥೆ ಅಂಥ ಮಕ್ಕಳಿಗೆ, ಆ ಸಂಸ್ಥೆಯ ಸಂಸ್ಥಾಪಕರಿಗೆ, ಆ ಕುಟುಂಬದವರಿಗೆ ದೇವರೆಲ್ಲ ರೀತಿಯ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ, ಆಯುಷ್ ಕೊಡಲಿ, ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂಥೇಳಿ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ, ಎಲ್ಲ ದೇವರಲ್ಲಿ ಕೂಡ ಈ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಈ ನಿರಾಶ್ರಿತರ ಪರವಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೋಲಾರ ಜಿಲ್ಲೆಯ